ಒಂದೆರಡು ವಾರಗಳ ಹಿಂದೆ ನಟಿ ಪವಿತ್ರ ಲೋಕೇಶ್ ಹಾಗೂ ನಟ ನರೇಶ್ ಅವರು ಮದುವೆಯಾಗಲಿದ್ದಾರೆ ಎನ್ನಲಾಗಿತ್ತು. ಆದರೆ ದಿನ ಕಳೆಯುತ್ತಿದ್ದಂತೆ ಈ ವಿಚಾರವು ಹೊಸ ಆಯಾಮವನ್ನು ಪಡೆದುಕೊಳ್ಳುತ್ತಿದೆ. ಹೌದು, ನಟ ನರೇಶ್ ಅವರ ಪತ್ನಿಯು ನರೇಶ್ ಹಾಗೂ ಪವಿತ್ರ ಅವರ ಕುರಿತು ಸಾಕಷ್ಟು ಆರೋಪವನ್ನು ಮಾಡಿದ್ದರು. ನಟಿ ಪವಿತ್ರ ಲೋಕೇಶ್ ಜೊತೆಗೆ ತನ್ನ ಪತಿ ನರೇಶ್ಗೆ ಸಂಬಂಧವಿದೆ ಎಂದು ಆರೋಪ ಮಾಡಿದ್ದರು. ಇನ್ನು ಮಾಧ್ಯಮದ ಮುಂದೆ ಬಂದಿದ್ದ ರಮ್ಯ ರಘುಪತಿ ನರೇಶ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹೌದು, ನರೇಶ್ ನನಗೆ ಬಂದೂಕು ತೋರಿಸಿ ಎದರಿಸಿದ್ದರು. ಬಂದೂಕು ತೆಗೆದುಕೊಂಡು ನನ್ನ ಮುಂದೆ ಇಟ್ಟು ವಿಚ್ಛೇದನವಾಗುವುದಂತೂ ಕಾಯಂ, ವಿಚ್ಛೇದನ ಪತ್ರಕ್ಕೆ ಸುಮ್ಮನೆ ಸಹಿ ಮಾಡಬೇಕು, ಏಕೆ ಏನು ಎಂದು ಕೇಳಬಾರದು ಎಂದಿದ್ದರು ಎಂದು ಆರೋಪ ಮಾಡಿದ್ದಾರೆ ರಮ್ಯಾ. ಇದೀಗ ಒಂದೇ ರೂಮಿನಲ್ಲಿ ಪವಿತ್ರ ಲೋಕೇಶ್ ನರೇಶ್ ಪತ್ತೆಯಾಗಿದ್ದಾರೆ. ಈ ವೇಳೆ ರೂಮ್ ಬಾಗಿಲು ತೆರೆಯುವಂತೆ ರಮ್ಯಾ ರಘುಪತಿ ತಾಕೀತು ಮಾಡಿದ್ದಾರೆ. ಸದ್ಯ ಮೈಸೂರು ಹುಣಸೂರು ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ನಟ ನರೇಶ್ ಪವಿತ್ರ ತಗ್ಗಿದ್ದ ವಿಚಾರ ತಿಳಿದು ರಮ್ಯಾ ರಘುಪತಿ ಅವರು ರೂಮ್ ಮುಂದೆಯೇ ಐ ಡ್ರಾಮಾ ಮಾಡಿದ್ದಾರೆ. ಹೌದು, ರೂಮ್ ಬಾಗಿಲು ಪಡೆಯುತ್ತಿದ್ದರು ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರು ಹೊರಬಂದಿಲ್ಲ. ಇನ್ನು ಪೊಲೀಸ್ ಭದ್ರತೆಯಲ್ಲಿ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಹೊರಟಿದ್ದು ಈ ವೇಳೆ ಚಪ್ಪಲಿ ಎತ್ತಿಕೊಂಡು ರಮ್ಯ ಹೊಡೆಯಲು ಮುಂದಾಗಿದ್ದಾರೆ. ಈ ವೇಳೆ ರಮ್ಯರನ್ನು ಪೊಲೀಸರು ಹಾಗೂ ಆಪ್ತರಕ್ಷಕರು ತಡೆದು ನಿಲ್ಲಿಸಿದ್ದಾರೆ. ಇದೇ ವೇಳೆ ಪವಿತ್ರ ಲೋಕೇಶ್ ವಿರುದ್ಧ ರಮ್ಯ ವಾಗ್ದಾಳಿ ಮಾಡಿದ್ದು ರಮ್ಯ ರಘುಪತಿ ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಪವಿತ್ರ ಲೋಕೇಶ್ ನರೇಶ್ ಜೊತೆಗೆ ಮೈಸೂರಿನಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮನಸ್ಸಿಗೆ ಅಂತ ಪರಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ.